ಕುಮಟಾಪಟ್ಟಣ ಪಿಕಪ್ ಬಸ್ ಸ್ಟ್ಯಾಂಡ್ ನಿಂದ ಬಂದರ್ ರೋಡ್ ವರೆಗೆ ಗಟಾರದಲ್ಲಿ ಕೊಳಚೆ ನೀರು ತುಂಬಿಕೊಂಡು ಗಬ್ಬೆತ್ತು ನಾರುತ್ತಿದ್ದು ಗಟಾರಗಳಿಗೆ ನೇರವಾಗಿ ಕೊಳಚೆ ನೀರು ಬಿಡುವ ಹೋಟೆಲ್ಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಕುಮಟಾಪಟ್ಟಣ ಪಿಕಪ್ ಬಸ್ ಸ್ಟ್ಯಾಂಡ್ ನಿಂದ ಬಂದರ್ ರೋಡ್ ವರೆಗಿನ ಗಟಾರದಲ್ಲಿ ಕೊಳಚೆ ನೀರು ತುಂಬಿಕೊಂಡು ದುರ್ವಾಸನೆಗೆ ಕಾರಣವಾಗಿದೆ। ಪಿಕಪ್ ಬಸ್ ಸ್ಟ್ಯಾಂಡ್ ಗೆ ಸೇರಿದಂತೆ ಆ ಭಾಗದಲ್ಲಿರುವ ಬಹುತೇಕ ಹೋಟೆಲ್ಗಳು ಕೊಳಚೆ ನೀರನ್ನು ನೇರವಾಗಿ ಗಟಾರಕ್ಕೆ ಬಿಡುವುದರಿಂದ ದುರ್ವಾಸನೆಗೆ ಕಾರಣವಾಗಿದೆ। ಹೋಟೆಲ್ಗಳ ಹೊಲಸು ನೀರು ಗಟಾರನಲ್ಲಿ ನಿಂತು ಅಲ್ಲಿಯೇ ಕೊಳೆತು ಗಬ್ಬು ನಾರುವಂತಾಗಿದೆ। ಇದರಿಂದ ಆ ರಸ್ತೆಯಲ್ಲಿ ಓಡಾಡುವ ಜನರು ದುರ್ವಾಸನೆಯನ್ನು ಸಹಿಸಿಕೊಂಡು ಸಂಚರಿಸುವಂತಾಗಿದೆ। ಈ ಬಗ್ಗೆ ಸ್ಥಳೀಯರು ಪುರಸಭೆಗೆ ಮೌಖಿಕ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ। ಹಾಗಾಗಿ ಪುರಸಭೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಈ ಭಾಗದ ಗಟಾರಕ್ಕೆ ಕಲುಷಿತ ನೀರು ಬಿಡುವ ಹೋಟೆಲ್ಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಪುರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸ್ಥಳೀಯ ರಿಕ್ಷಾ ಚಾಲಕ ಮಾಲಕರು ಮತ್ತು ಟೆಂಪೋ ಚಾಲಕ ಮಾಲಕರು ಹಾಗೂ ಸ್ಥಳೀಯ ನಾಗರಿಕರು ಎಚ್ಚರಿಸಿದ್ದಾರೆ। ಕೇಂದ್ರ ಪ್ರೆಸ್ ನ್ಯೂಸ್ ಕುಮಟಾ।